ನಮಸ್ಕಾರ, ಮುಖ್ಯಾಂಶಗಳು. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಸುಧಾಮೂರ್ತಿ ಚಾಲನೆ. ಕೊಡಗಿನ ಪ್ರವಾಹ ಸಂತ್ರಸ್ತರ ಮನೆ ನಿರ್ಮಾಣಕ್ಕೆ 25 ಕೋಟಿ ನೆರವು ಘೋಷಣೆ. ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ವಾದ. ಉತ್ತರ ಪ್ರದೇಶದ ರಾಯ್ಬರೇಲಿಯಲ್ಲಿ ಹಳಿ ತಪ್ಪಿದ ಫರಕ್ಕಾ ಎಕ್ಸ್ಪ್ರೆಸ್ ರೈಲು, 7 ಮಂದಿ ಸಾವು, 20ಕ್ಕೂ ಹೆಚ್ಚು ಜನರಿಗೆ ಗಾಯ. ಜೊಹಾರ್ ಕಪ್ ಹಾಕಿ ಟೂರ್ನಿ, ಜಪಾನ್ ವಿರುದ್ಧ ಭಾರತ ಕಿರಿಯರ ತಂಡ ಜಯಭೇರಿ. ವಾರ್ತೆಗಳ ವಿವರ. ನಾಡಹಬ್ಬ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಚಾಲನೆ ದೊರೆತಿದೆ. ನಾಡಿನ ಅಧಿದೇವತೆ ಚಾಮುಂಡಿದೇವಿಯ ಸನ್ನಿಧಿಯಲ್ಲಿ ಇಂದು ಬೆಳಗ್ಗೆ 7:30 ಸುಮಾರಿಗೆ ಶುಭ ತುಲಾಲಗ್ನದಲ್ಲಿ 9 ದಿನಗಳ ದಸರಾ ಮಹೋತ್ಸವಕ್ಕೆ ಇನ್ಫೋಸಿಸ್ ಪ್ರತಿಷ್ಠಾನದ ಅಧ್ಯಕ್ಷೆ ಸುಧಾಮೂರ್ತಿ ವಿದ್ಯುಕ್ತ ಚಾಲನೆ ನೀಡಿದರು. ಬೆಳ್ಳಿ ರಥದಲ್ಲಿ ಆಸೀನವಾಗಿದ್ದ ಚಾಮುಂಡೇಶ್ವರಿ ದೇವಿಯ ವಿಗ್ರಹಕ್ಕೆ ಪುಷ್ಪಾರ್ಚನೆ ಮೂಲಕ ದಸರಾ ಉದ್ಘಾಟಿಸಿದರು. ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ, ಜಿಲ್ಲಾ ಉಸ್ತುವಾರಿ ಸಚಿವ ಜಿಟಿ ದೇವೇಗೌಡ, ಸಚಿವರಾದ ಸಾರಾ ಮಹೇಶ್, ಸಚಿವೆ ಜಯಮಾಲ, ರಾಮಚಂದ್ರ, ಪುಟ್ಟರಂಗಶೆಟ್ಟಿ, ರಾಜಶೇಖರ್ ಪಾಟೀಲ್, ಸಂಸದ ಪ್ರತಾಪ್ ಸಿಂಹ ಮತ್ತಿತರರು ಈ ಕ್ಷಣಕ್ಕೆ ಸಾಕ್ಷಿಯಾದರು. ಜಿಲ್ಲಾಡಳಿತದ ವತಿಯಿಂದ ದಸರಾ ಉದ್ಘಾಟನೆಗೆ ಆಗಮಿಸಿದ ಸುಧಾಮೂರ್ತಿ ಹಾಗೂ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರಿಗೆ ಪೂರ್ಣ ಕುಂಭ ಸ್ವಾಗತ ನೀಡಲಾಯಿತು. ಈ ವೇಳೆ ಜನಪದ ಕಲಾ ತಂಡಗಳು ಸಾಂಪ್ರದಾಯಿಕ ಸ್ವಾಗತ ನೀಡಿದವು. ದಸರಾ ಉದ್ಘಾಟನೆ ಬಳಿಕ ನಡೆದ ಕಾರ್ಯಕ್ರಮದಲ್ಲಿ ಇನ್ಫೋಸಿಸ್ ಪ್ರತಿಷ್ಠಾನದ ಅಧ್ಯಕ್ಷೆ ಸುಧಾಮೂರ್ತಿಯವರನ್ನು ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಸನ್ಮಾನಿಸಿದರು. ಸುಧಾಮೂರ್ತಿ ಕನ್ನಡ ನಾಡು ನುಡಿಯ ಗುಣಗಾನ ಮಾಡಿದರು. ಶತಮಾನಗಳಿಂದಲೂ ದಸರಾವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ. ನಮ್ಮ ಅಜ್ಜಿಯ ಕಾಲದಲ್ಲಿ ಮಹಾನವಮಿ ಹಬ್ಬ ಎಂದು ಕರೆಯುತ್ತಿದ್ದರು. ಮೈಸೂರಿನ ದೊರೆಗಳಿಗೆ ನಾವು ಕೃತಜ್ಞರಾಗಿರಬೇಕು. ನಾಡಿನ ಅಭಿವೃದ್ಧಿಗೆ ಮೈಸೂರು ದೊರೆಗಳ ಕೊಡುಗೆ ಅಪಾರ ಎಂದರು. ಹೆಮ್ಮೆಯ ಪ್ರತೀಕವಾದ ಸಂಸ್ಕೃತಿಯ ಹೆಗ್ಗುರುತಾದ ಈ ದಸರಾ ಮಹೋತ್ಸವಕ್ಕೆ ನನ್ನನ್ನು ಆಯ್ಕೆ ಮಾಡಿರುವುದು ನನ್ನ ಮತ್ತು ನನ್ನ ಪೂರ್ವಜರ ಸುಕೃತವೆಂದೇ ನಾನು ತಿಳಿದಿನಿ. ಯಾವತ್ತೂ ಸರ್ಕಾರ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಿದಾಗ ಅದರ ಜೊತೆಗೆ ನಾವು ಕೆಲಸ ಮಾಡುವುದು. ಇದೇ ವೇಳೆ ನೆರೆಪೀಡಿತ ಕೊಡಗಿನ ಜನರಿಗೆ ಮನೆ ನಿರ್ಮಾಣಕ್ಕಾಗಿ 25 ಕೋಟಿ ರೂಪಾಯಿ ನೆರವು ಘೋಷಿಸಿದ ಸುಧಾಮೂರ್ತಿ ಅವರು, ಸರ್ಕಾರ ಸವಲತ್ತು ನೀಡಿದರೆ ಇನ್ಫೋಸಿಸ್ ಪ್ರತಿಷ್ಠಾನದಿಂದ ಕೊಡಗಿನ ಪ್ರವಾಹ ಸಂತ್ರಸ್ತರಿಗೆ ಮನೆ ನಿರ್ಮಾಣ ಮಾಡುವುದಾಗಿ ತಿಳಿಸಿದರು. ಕೊಡಗಿನಲ್ಲಿ ಸರ್ಕಾರವು ನಿವೇಶನವನ್ನು ಗುರುತಿಸಿಕೊಟ್ಟು ಹಲವಾರು ಹಳ್ಳಿಗಳಲ್ಲಿ ಅದಕ್ಕೆ ಬಂದು ಹೋಗುವ ರಸ್ತೆಯನ್ನು ಮಾಡಿಕೊಟ್ಟು ಅದಕ್ಕೆ ಮತ್ತು ವಿದ್ಯುತ್ ಮತ್ತು ನೀರಿನ ಸೌಲಭ್ಯವನ್ನು ನೀವು ಕೊಟ್ಟರೆ ಸುಮಾರು 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಅನೇಕ ಬಡ ಜನರಿಗೆ ಮನೆ ಕಟ್ಟಿಕೊಡಬೇಕು ಅಂತ ಹೇಳ್ತಾ ಇದ್ದೀನಿ. ನಂತರ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಕೊಡಗಿಗೆ ಸಹಾಯ ಹಸ್ತ ಚಾಚಿದ ಸುಧಾಮೂರ್ತಿ ದಂಪತಿಗಳಿಗೆ ಧನ್ಯವಾದ ಅರ್ಪಿಸಿದರು. ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ, ನಿಮ್ಮ ಕಷ್ಟಗಳಿಗೆ ಸರ್ಕಾರ ಸ್ಪಂದಿಸಲಿದೆ, ರೈತರು ಯಾವುದೇ ಕಾರಣಕ್ಕೂ ಧೃತಿಗೆಡಬಾರದು ಎಂದರು. ಸಾಲವನ್ನು ಮಾಡಿ ಇವತ್ತು ಸಾಲಗಾರರು ನಿಮ್ಮ ಮುಂದೆ ಬಂದಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಿ ಆತ್ಮಹತ್ಯೆಗೆ ಶರಣಾಗ್ತಕ್ಕಂಥದ್ದು ನೀನು ಕಾಣ್ತಾ ಇದ್ದೇವೆ. ದಯವಿಟ್ಟು ಈ ವೇದಿಕೆ ಮುಖಾಂತರ ನಿಮ್ಮೆಲ್ಲರಲ್ಲಿ ಕೈ ಜೋಡಿಸಿ ಈ ನಾಡಿನ ಜನತೆಗೆ ನಾನು ಮನವಿ ಮಾಡಲಿಕ್ಕೆ ಬಯಸ್ತೇನೆ. ಈ ಸರ್ಕಾರ ನಿಮ್ಮ ಸರ್ಕಾರ, ಇದು ನಿಮಗೋಸ್ಕರ ಇರತಕ್ಕಂಥ ಸರ್ಕಾರ. ಇದು ಪ್ರತಿಯೊಂದು ಕುಟುಂಬವನ್ನು ಉಳಿಸ್ತಕ್ಕಂಥ ರೀತಿಯಲ್ಲಿ ಈ ಸರ್ಕಾರ ಜವಾಬ್ದಾರಿಯನ್ನು ನಿರ್ವಹಿಸ್ತಕ್ಕಂಥದ್ರಲ್ಲಿ ನಮ್ಮಲ್ಲಿ ಪ್ರಾಮಾಣಿಕತೆ ಇದೆ. ಈ ಮಾತನ್ನು ಇಲ್ಲಿ ಹೇಳಬೇಕಾದ್ರೆ ಈ ಒಂದು ಪುಣ್ಯ ಭೂಮಿನಲ್ಲಿ ಆ ತಾಯಿ ಚಾಮುಂಡೇಶ್ವರಿಗೆ ಪ್ರಾರ್ಥನೆ ಸಲ್ಲಿಸಿ ಬಂದು ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಈ ಸರ್ಕಾರವನ್ನು ನಂಬಿ ನೀವು. ಈ ಮಧ್ಯೆ ಸಾಂಪ್ರದಾಯಿಕ ದಸರಾ ಆಚರಣೆ ಅಂಗವಾಗಿ ಅರಮನೆಯ ದರ್ಬಾರ್ ಹಾಲ್ನಲ್ಲಿ ಇಂದು ರಾಜವಂಶಸ್ಥ ಯದುವೀರ ಕೃಷ್ಣರಾಜ ಚಾಮರಾಜ ಒಡೆಯರ್ ಖಾಸಗಿ ದರ್ಬಾರ್ ನಡೆಸಲಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ 2018 ಮಹೋತ್ಸವದ ಅಂಗವಾಗಿ ಮೈಸೂರು ದಸರಾ ದೀಪಾಲಂಕಾರ ಸಮಿತಿ ವತಿಯಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ದೀಪಾಲಂಕಾರ ವ್ಯವಸ್ಥೆ ಮಾಡಲಾಗಿದೆ ಎಂದು ಚೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕ ಡಾ ಗೋಪಾಲಕೃಷ್ಣ ತಿಳಿಸಿದ್ದಾರೆ. ನಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ
ಮೈಸೂರಿನ ಪ್ರಮುಖ 26 ರಸ್ತೆಗಳು, 52 ವೃತ್ತಗಳು, ಸರ್ಕಾರಿ ಕಚೇರಿ, ಪಾರಂಪರಿಕ ಕಟ್ಟಡಗಳಿಗೆ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದೆ. ವಿದ್ಯುತ್ ಉಳಿತಾಯಕ್ಕಾಗಿ ಎಲ್ಇಡಿ ಬಲ್ಬ್ ಬಳಸಲಾಗಿದೆ. ನಮ್ಮ ನಿಗಮದ ವತಿಯಿಂದ ಮಾಡುವಂತಹ ದೀಪಾಲಂಕಾರ ವ್ಯವಸ್ಥೆ ಒಂದು ಪ್ರಮುಖವಾದ ಜನಾಕರ್ಷಣೀಯವಾದಂತಹ ಒಂದು ಕಾರ್ಯಕ್ರಮ ಆಗಿರುತ್ತೆ. ನಾವು ದೀಪಾಲಂಕಾರದ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಅದನ್ನು ಈಗ ಆಲ್ರೆಡಿ ಎಲ್ಲ ಕೆಲಸ ಕಾರ್ಯಗಳು ಶೇಕಡ 95 ಭಾಗ ಮುಕ್ತಾಯ ಆಗಿದ್ದು, ಕೆಲವೇನು ಸಣ್ಣ ಪುಟ್ಟ ಕರೆಕ್ಷನ್ಸ್ ಮತ್ತು ಇದ್ರ ಬಗ್ಗೆ ಫೈನ್ ಟ್ಯೂನಿಂಗ್ ಅಂತೀವಲ್ಲ ಅದ್ರ ಬಗ್ಗೆ ನಾವು ಇವತ್ತಿನ ದಿನ ಈ ಸಂಜೆ ಒಳಗೆ ಎಲ್ಲ ಮುಗಿಸಿ ನಾವು ಈ ದಿನ ಸಂಜೆ ನಾವು ರಿಹರ್ಸಲ್ ನೋಡಲಿದ್ದೇವೆ. ಬೇಲೂರು ದರ್ಪಣ, ಸರ್ ಎಂ ವಿಶ್ವೇಶ್ವರಯ್ಯ, ನಾಲ್ವಡಿ ಕೃಷ್ಣರಾಜ ಒಡೆಯರ್, ದಸರಾ ಅಂಬಾರಿ, ಚಾಮುಂಡೇಶ್ವರಿ ಸೇರಿದಂತೆ 13 ವಿದ್ಯುತ್ ಅಲಂಕೃತ ಪ್ರತಿಕೃತಿ ನಿರ್ಮಿಸಲಾಗಿದೆ ಎಂದು ಗೋಪಾಲಕೃಷ್ಣ ಮಾಹಿತಿ ನೀಡಿದ್ದಾರೆ. ದಸರಾ ಹಬ್ಬದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಸಾಲು ರಜೆಗಳು ದೊರೆತಿವೆ. ಸಚಿವ ಸಂಪುಟ ನಿರ್ಧಾರದಿಂದ ಸರ್ಕಾರಿ ನೌಕರರಿಗೆ ಅಕ್ಟೋಬರ್ 18 21 4 ದಿನಗಳು ರಜೆ ದೊರೆಯಲಿವೆ. ಎರಡನೇ ಶನಿವಾರ ರಜೆಯನ್ನು ಕಡಿತಗೊಳಿಸಿ ಅದಕ್ಕೆ ಪರ್ಯಾಯವಾಗಿ ಮೂರನೇ ಶನಿವಾರ ಅಕ್ಟೋಬರ್ 20 ರಜೆ ನೀಡಲು ತೀರ್ಮಾನಿಸಲಾಗಿದೆ. ದೇಶಾದ್ಯಂತ ಇಂದಿನಿಂದ 9 ದಿನಗಳ ನವರಾತ್ರಿ ಉತ್ಸವ ಆರಂಭವಾಗಿದೆ. ದೆಹಲಿ, ಮುಂಬೈ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ ಸೇರಿದಂತೆ ದೇಶದ ವಿವಿಧೆಡೆ ನವರಾತ್ರಿ ಸಂಭ್ರಮ ಗರಿಗೆದರಿದೆ. ಇಂದು ಬೆಳಗ್ಗೆಯಿಂದಲೇ ದುರ್ಗಾ ಮಾತೆಗೆ ಭಕ್ತರು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. Culminate on the 18th of October and this Dussehra will be celebrated on the 19th. Navratri literally means ninth night in Sanskrit, symbolizing the victory of positivity over negativity. And during this 9-day festival, 9 different manifestations of the goddess Durga is worshipped. ನವರಾತ್ರಿ ಉತ್ಸವದ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನತೆಗೆ ಶುಭ ಕೋರಿದ್ದಾರೆ. ದುರ್ಗಾ ಮಾತೆ ಜನತೆಗೆ ಶಾಂತಿ, ನೆಮ್ಮದಿ, ಸಮೃದ್ಧಿ ನೀಡಲಿ ಎಂದು ಆಶಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮೈಸೂರು ಹಾಗೂ ಕೊಡಗು ಲೋಕಸಭೆ ವ್ಯಾಪ್ತಿಯ ಬೂತ್ ಮಟ್ಟದ ಬಿಜೆಪಿ ಕಾರ್ಯಕರ್ತರೊಂದಿಗೆ ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನೇರ ಸಂವಾದ ನಡೆಸಲಿದ್ದಾರೆ. ಪಕ್ಷ ಸಂಘಟನೆ ಬಲವರ್ಧನೆ ಕುರಿತಂತೆ ಕಾರ್ಯಕರ್ತರಿಗೆ ಸಲಹೆ ನೀಡಲಿದ್ದಾರೆ. ರಾಷ್ಟಪತಿ ರಾಮನಾಥ್ ಕೋವಿಂದ್ ದೆಹಲಿಯಲ್ಲಿಂದು ಮಹಾಲೆಕ್ಕಾಧಿಕಾರಿಗಳ ಸಮ್ಮೇಳನಕ್ಕೆ ಚಾಲನೆ ನೀಡಲಿದ್ದಾರೆ. ಭಾರತೀಯ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಆಯೋಜಿಸುವ 2 ದಿನಗಳ ಈ ಸಮ್ಮೇಳನದಲ್ಲಿ ದೇಶದ ಎಲ್ಲಾ ಮಹಾಲೇಖಪಾಲಕರು ಭಾಗವಹಿಸಲಿದ್ದಾರೆ. ಉತ್ತರ ಪ್ರದೇಶದ ರಾಯ್ಬರೇಲಿ ಜಿಲ್ಲೆಯಲ್ಲಿ ಫರಕ್ಕಾ ಎಕ್ಸ್ಪ್ರೆಸ್ ರೈಲು ಹಳಿತಪ್ಪಿದ ಪರಿಣಾಮ 7 ಮಂದಿ ಪ್ರಯಾಣಿಕರು ಮೃತಪಟ್ಟು 20 ಮಂದಿ ಗಾಯಗೊಂಡಿರುವ ಘಟನೆ ಸಂಭವಿಸಿದೆ. ಹರ್ಜನ್ಪುರ್ ರೈಲ್ವೆ ನಿಲ್ದಾಣದ ಸಮೀಪ ಫರಕ್ಕಾ ಎಕ್ಸ್ಪ್ರೆಸ್ ರೈಲಿನ 9 ಬೋಗಿಗಳು ಹಳಿತಪ್ಪಿ ಅವಘಡ ಸಂಭವಿಸಿದೆ. ಅಪಘಾತದ ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದ್ದು ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ರೈಲು ಬೋಗಿಗಳಡಿ ಇನ್ನೂ ಹಲವು ಪ್ರಯಾಣಿಕರು ಸಿಲುಕಿರುವ ಶಂಕೆಯಿದ್ದು ಮೃತರ ಸಾವಿನ ಸಂಖ್ಯೆ ಹೆಚ್ಚುವ ಆತಂಕವಿದೆ. ರೈಲು ಅಪಘಾತದಲ್ಲಿ ಮೃತಪಟ್ಟವರಿಗೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹಾಗೂ ಕೇಂದ್ರ ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ತೀವ್ರ ಸಂತಾಪ ಸೂಚಿಸಿದ್ದು ಘಟನೆ ಸಂಬಂಧ ಉನ್ನತ ತನಿಖೆಗೆ ಆದೇಶಿಸಿದ್ದಾರೆ. ಮೃತರ ಕುಟುಂಬಗಳಿಗೆ ಉತ್ತರ ಪ್ರದೇಶ ಸರ್ಕಾರ 2 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದು ಗಾಯಾಳುಗಳಿಗೆ 50,000 ರೂಪಾಯಿ ಪರಿಹಾರ ಪ್ರಕಟಿಸಿದ್ದಾರೆ. ನೋಟು ಅಮಾನ್ಯೀಕರಣ, ಜಿಎಸ್ಟಿ ಜಾರಿ ಹೊರತಾಗಿಯೂ ಹೂಡಿಕೆ ಹಾಗೂ ಖಾಸಗಿ ಖರೀದಿಯ ಭಾರೀ ಹೆಚ್ಚಳದಿಂದ ಭಾರತದ ಜಿಡಿಪಿ ದರ ಪ್ರಸಕ್ತ ಸಾಲಿನಲ್ಲಿ ಶೇಕಡಾ 7.3 ದಾಖಲಾಗಿದೆ ಹಾಗೂ 2019-20 ಸಾಲಿನಲ್ಲಿ ಶೇಕಡಾ 7.4 ಏರಿಕೆಯಾಗಲಿದೆ ಎಂದು ಐಎಂಎಫ್ ವರದಿ ತಿಳಿಸಿದೆ. ಎರಡು ತಿಂಗಳ ಬಳಿಕ ಮಂಗಳೂರು ಬೆಂಗಳೂರು ರೈಲ್ವೆ ಸಂಚಾರ ಇಂದಿನಿಂದ ಆರಂಭಗೊಳ್ಳಲಿದೆ.
ಬೆಂಗಳೂರು ಕಾರವಾರ ಮತ್ತು ಕಣ್ಣೂರು ಬೆಂಗಳೂರು ಮಾರ್ಗದ ರಾತ್ರಿ ಎಕ್ಸ್ಪ್ರೆಸ್ ರೈಲು ಸಂಚಾರ ಇಂದು ಆರಂಭಗೊಳ್ಳಲಿದ್ದು ನಾಳೆಯಿಂದ ಸೇವೆ ಲಭ್ಯವಾಗಲಿದೆ. ಸಕಲೇಶ್ಪುರ ಕುಕ್ಕೆ ಸುಬ್ರಹ್ಮಣ್ಯ ನಡುವಿನ ಘಾಟ್ ರಸ್ತೆಯಲ್ಲಿ ಮಳೆ ಹಾಗೂ ಹಲವೆಡೆ ಭೂಕುಸಿತದಿಂದಾಗಿ ಆಗಸ್ಟ್ 14ರಿಂದ ಹಾಸನ ಮಂಗಳೂರು ನಡುವಿನ ರೈಲು ಸಂಚಾರ ಸ್ಥಗಿತಗೊಂಡಿತ್ತು. ದುರಸ್ತಿ ಕಾಮಗಾರಿ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಬೆಂಗಳೂರು ಮಂಗಳೂರು ರೈಲು ಸೇವೆ ಪುನಾರಂಭವಾಗುತ್ತಿದೆ. ಹಾವೇರಿ ಜಿಲ್ಲೆಯಾದ್ಯಂತ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳ್ಳುತ್ತಿದೆ. ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಕದರಮಂಡಲಗಿ ಗ್ರಾಮದ ರೈತರು ತಮ್ಮ ಹಿಪ್ಪು ನೇರಳೆ ಬೆಳೆಗೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಳವಡಿಸಿಕೊಂಡು ಪ್ರಯೋಜನ ಪಡೆದಿದ್ದಾರೆ. ವಿನೂತನ ತಾಂತ್ರಿಕತೆಯೊಂದಿಗೆ ಹನಿ ನೀರಾವರಿ ಪದ್ಧತಿ ಜಾರಿಗೆ ತಂದ ಕೇಂದ್ರ ಸರ್ಕಾರದ ಈ ಯೋಜನೆ ರೈತರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ. ಫಲಾನುಭವಿ ರೈತ ಮಲಕಪ್ಪ ಉಜನಿ ಹನಿ ನೀರಾವರಿ ಪದ್ಧತಿಯ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಳವಡಿಸಿಕೊಂಡು ಪ್ರತಿಶತ 90% ಸಹಾಯಧನ ಪಡೆದಿದ್ದೇನೆ. ಇದರಿಂದ ಉತ್ಕೃಷ್ಟವಾದ ಮೇವು ಸಮತಟ್ಟಾದ ಜಮೀನಿನಲ್ಲಿ ಎಲ್ಲಾ ಬೆಳೆಗಳನ್ನು ಬೆಳೆಯಲು ಅನುಕೂಲವಾಗಿದೆ ಎಂದರು. ಈ ನೀರಿಂದು ಅಭಾವ ಬಹಳ ಆಗಲಿಕ್ಕತ್ತು. ಈ ಒಂದು ವಿಚಾರವಾಗಿ ಪ್ರಧಾನಮಂತ್ರಿ ಸಿಂಚಾಯಿ ಯೋಜನೆಯಡಿ ನಮ್ಗೆ ತುಂತುರು ಇದು ಹನಿ ನೀರಾವರಿ ಘಟಕದ ನಿರ್ಮಾಣ ಸಲುವಾಗಿ ಅದು ಒಂದು 90% ಸಹಾಯಧನ ಒಂದು ಒದಗಿಸಿಕೊಟ್ರು. ಒಂದು ಇದರಿಂದ ಏನಾಯಿತು ಅಂತಂದ್ರೆ ನಮ್ಗೆ ಒಂದು ಉತ್ಕೃಷ್ಟವಾದ ಮೇವು ಮತ್ತು ಸಮತಟ್ಟಾಗಿ ಎಲ್ಲ ಕಡೆಯೂ ಒಂದು ಬೆಳೆ ಸಮೃದ್ಧವಾಗಿ ಬೆಳೀಲಿಕ್ಕೆ ಒಂದು ಅನುಕೂಲ ಆಯಿತು. ಅದೇ ರೀತಿಯಾಗಿ ಹೆಚ್ಚಿನ ಕ್ಷೇತ್ರಕ್ಕೂ ಇದನ್ನು ಒಂದು ತಂಪು ಇದನ್ನು ಮಾಡಲಿಕ್ಕೆ ಜಮೀನಿಗೆ ಒಂದು ಅನುಕೂಲಕರ ವಾತಾವರಣ ಇತ್ತು. ಈ ಕಡಿಮೆ ನೀರು ರೇಷ್ಮೆ ಇಲಾಖೆ ಉಪನಿರ್ದೇಶಕ ಮಾಲತೇಶ್ ಪಾಟೀಲ ಜಿಲ್ಲೆಯಾದ್ಯಂತ 5,000 ಎಕರೆಯಲ್ಲಿ ರೇಷ್ಮೆ ಕೃಷಿ ಮಾಡುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನೀರಿನ ಮಟ್ಟ ಕಡಿಮೆಯಾಗುತ್ತಾ ಬಂದ ಹಿನ್ನೆಲೆಯಲ್ಲಿ ರೈತರಿಗೆ ಕೃಷಿ ಸಿಂಚಾಯಿ ಯೋಜನೆ ಮೂಲಕ ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಳ್ಳಲು ಸಹಾಯಧನ ನೀಡಲಾಗಿದೆ. ಈ ವರ್ಷ ಅಂದಾಜು 250 ಎಕರೆಯಲ್ಲಿ ಈ ಪದ್ಧತಿ ಅಳವಡಿಸಿಕೊಳ್ಳಲಾಗಿದೆ ಎಂದರು. ಈ ಹನಿ ನೀರಾವರಿ ಅಳವಡಿಕೆ ಘಟಕಕ್ಕೆ ವೆಂಚೂರಿ ಸಮೇತ ಬರ್ತದೆ. ವೆಂಚೂರಿ ಅಂದರೆ ಈ ಲಿಕ್ವಿಡ್ ಫರ್ಟಿಲೈಸರ್ನೂ ಸಹ ನಾವು ಇದು ಮಾಡ್ಬೋದು. ಈ ಘಟಕಕ್ಕೆ ಘಟಕ ವೆಚ್ಚದ 90% ಸಹಾಯಧನವನ್ನು ಒಬ್ಬ ರೈತನಿಗೆ 2 ಹೆಕ್ಟರ್ ತನಕ 90% ಸಹಾಯಧನ, 2 ಹೆಕ್ಟರಿಂದ 5 ಹೆಕ್ಟರ್ ತನಕ 45% ಸಹಾಯಧನವನ್ನು ರೈತರಿಗೆ ನೀಡಿದ್ದೀವಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕೈವಾರದ ಮಸ್ತೇನಹಳ್ಳಿ ಮುರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತರ ವಸತಿ ಶಾಲೆಯಲ್ಲಿ ಗಣಿತ ಶಿಕ್ಷಕರ 4 ದಿನಗಳ ಪುನಶ್ಚೇತನ ಕಾರ್ಯಾಗಾರ ನಿನ್ನೆ ನಡೆಯಿತು. ರಾಜ್ಯ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ನಿರ್ದೇಶಕ ಅಕ್ರಂ ಪಾಷಾ, ಸಹಾಯಕ ನಿರ್ದೇಶಕ ನಜೀಬುಲ್ಲಾ ಖಾನ್, ಉಪನಿರ್ದೇಶಕಿ ಶಿರೀನ್, ಕ್ಷೇತ್ರ ಶಿಕ್ಷಣಾಧಿಕಾರಿ ನರೇಂದ್ರ ಕುಮಾರ್, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಶೇಖ್ ಅಲಿ, ಶಾಲೆಯ ಜಿ ಮುರುಳಿ, ಮುಖ್ಯ ಶಿಕ್ಷಕ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಡಿಡಿ ನ್ಯೂಸ್ನೊಂದಿಗೆ ಅಕ್ರಂ ಪಾಷಾ, ಅಲ್ಪಸಂಖ್ಯಾತ ಇಲಾಖೆಯಿಂದ ನಡೆಸುತ್ತಿರುವ ವಸತಿ ಶಾಲೆಗಳಲ್ಲಿ ನಮ್ಮ ರಾಜ್ಯದ ಶಾಲೆಗಳು ಅತ್ಯುತ್ತಮವಾಗಿವೆ. ಕೇಂದ್ರ ಸರ್ಕಾರವು ಹೆಚ್ಚಿನ ಶಾಲೆಗಳ ನಿರ್ಮಾಣಕ್ಕಾಗಿ ಕಳೆದ ಸಾಲಿನಲ್ಲಿ 120 ಕೋಟಿ ರೂಪಾಯಿಗಳ ಅನುದಾನ ಒದಗಿಸಿದೆ ಎಂದರು. ಶುಚಿತ್ವಕ್ಕೆ ಒತ್ತು ನೀಡಿರುವುದರಿಂದ ಈ ಶಾಲೆಯು ಕಳೆದ ಸಾಲಿನಲ್ಲಿ ಕೇಂದ್ರ ಸರ್ಕಾರದ ಸ್ವಚ್ಛ ವಿದ್ಯಾಲಯ ಪುರಸ್ಕಾರ ಪಡೆದಿದೆ. ಶೇಕಡ 100ರಷ್ಟು ಫಲಿತಾಂಶ ಬರುತ್ತಿದೆ. ಈ ಶಾಲೆಯಲ್ಲಿ ಗಣಿತ ವಿಷಯದ ಸುಧಾರಣೆಗಾಗಿ ಗಣಿತ ಶಿಕ್ಷಕರ ಕಾರ್ಯಾಗಾರ ನಡೆಸಲಾಗಿದೆ ಎಂದು ಹೇಳಿದರು. रेजिडेंशियल स्कूल ओपन किए हैं. इस 130 रेजिडेंशियल स्कूल में बेहतरीन अब तक हमने 50 बिल्डिंग. ತಿತ್ಲಿ ಚಂಡಮಾರುತದ ಪರಿಣಾಮ ಆಂಧ್ರಪ್ರದೇಶ ಮತ್ತು ಒಡಿಶಾದ ವಿವಿಧೆಡೆ ಭಾರೀ ಮಳೆಯಾಗುತ್ತಿದೆ. ತಿತ್ಲಿ ಚಂಡಮಾರುತ ಒಡಿಶಾ ಆಂಧ್ರಪ್ರದೇಶ ಕರಾವಳಿಯತ್ತ ಸಾಗಿದ್ದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆಯಾಗಿ ರೆಡ್ ಅಲರ್ಟ್ ಘೋಷಿಸಿದೆ. ಸದ್ಯ 45-50 ಕಿಲೋಮೀಟರ್ ವೇಗದಲ್ಲಿ ಚಂಡಮಾರುತ ಸಾಗಿದ್ದು ಮಧ್ಯಾಹ್ನದ ವೇಳೆಗೆ 100ರಿಂದ 110 ಕಿಲೋಮೀಟರ್ ತೀವ್ರಗತಿ ಪಡೆದುಕೊಳ್ಳುವ ಸಾಧ್ಯತೆಯಿದೆ. ಮಲೇಷ್ಯಾದಲ್ಲಿ ನಡೆಯುತ್ತಿರುವ ಸುಲ್ತಾನ್ ಜೋಹಾರ್ ಕಪ್ ಹಾಕಿ ಪಂದ್ಯಾವಳಿಯಲ್ಲಿ ಭಾರತದ ಕಿರಿಯರ ಹಾಕಿ ತಂಡ ಜಪಾನ್ ವಿರುದ್ದ 1-0 ಅಂತರದಲ್ಲಿ ಗೆಲುವು ಸಾಧಿಸಿದೆ. ನಿನ್ನೆ ನಡೆದ ಪಂದ್ಯಾವಳಿಯಲ್ಲಿ ಭಾರತ ಕಿರಿಯರ ತಂಡ ಈ ಸಾಧನೆ ಮಾಡಿದ್ದು ಇಂದು ಆಸ್ಟ್ರೇಲಿಯಾ ವಿರುದ್ದ ಸೆಣಸಾಟ ನಡೆಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಸುಧಾಮೂರ್ತಿ ಚಾಲನೆ. ಕೊಡಗಿನ ಪ್ರವಾಹ ಸಂತ್ರಸ್ತರ ಮನೆ ನಿರ್ಮಾಣಕ್ಕೆ 25 ಕೋಟಿ ನೆರವು ಘೋಷಣೆ. ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಸಂವಾದ. ಉತ್ತರ ಪ್ರದೇಶದ ರಾಯ್ಬರಿಯಲ್ಲಿ ಹಳಿ ತಪ್ಪಿದ ಫರಕ್ಕಾ ಎಕ್ಸ್ಪ್ರೆಸ್ ರೈಲು, 7 ಮಂದಿ ಸಾವು, 20ಕ್ಕೂ ಹೆಚ್ಚು ಜನರಿಗೆ ಗಾಯ.
ಜೋಹಾರ್ ಕಪ್ ಹಾಕಿ ಟೂರ್ನಿ, ಜಪಾನ್ ವಿರುದ್ಧ ಭಾರತ ಕಿರಿಯರ ತಂಡ ಜಯಭೇರಿ. ನಮ್ಮ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.